ಹಳ್ಳದಲ್ಲಿ ಸಿಲುಕಿದ್ದ ಆನೆ ರಕ್ಷಿಸಿದ ರಕ್ಷಣಾ ಸಿಬ್ಬಂದಿ, ನೆಟ್ಟಿಗರ ಪ್ರಶಂಸೆ. ಹಳ್ಳದಿಂದ ಮೇಲೆ ಬರಲು ಸಾಧ್ಯವಾಗದೆ ಪ್ರಯಾಸ ಪಡುತ್ತಿದ್ದ ಆನೆಯನ್ನು ಕೊಡಗು ರಕ್ಷಣಾ ಸಿಬ್ಬಂದಿ ಜೆಸಿಬಿ ಸಹಾಯದಿಂದ ಆನೆ ಮೇಲೆ ಬರಲು ನೆರವಾಗಿದ್ದಾರೆ. ಹಳ್ಳಕ್ಕೆ ಬಿದ್ದಿದ್ದ ಆನೆ ಮೇಲೆ ಬರಲು ಆಗದೆ ಪ್ರಯಾಸ ಪಡುತ್ತಿತ್ತು. ಈ ವೇಳೆ ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆಸಿ ಆನೆ ರಕ್ಷಿಸಲಾಗಿದೆ. ಈ ಸಂಬಂಧದ ವಿಡಿಯೋ ವೈರಲ್ ಆಗಿದ್ದು ರಕ್ಷಣಾ ಸಿಬ್ಬಂದಿ ಕಾರ್ಯಕ್ಕೆ ನೆಟ್ಟಿಗರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕಾಡಾನೆಯನ್ನು ಮೇಲೆತ್ತುವ ಸಂದರ್ಭದಲ್ಲಿ ಮೇಲೆ ಬಂದ ಕಾಡಾನೆ ಜೆಸಿಬಿ ಮೇಲೆ ದಾಳಿಗೆ ಮುಂದಾಯಿತಾದರೂ ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಆನೆಯನ್ನು ಕಾಡಿಗಟ್ಟಲಾಯಿತು. ಇಂದು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕಾರುಗಳ ಕಪ್ಪು ಟಿಂಟ್ ಹರಿದು ದಂಡ ಹಾಕಿದರು. ಗರ್ಭಿಣಿ ಒದ್ದಾಟದಿಂದಿರುವ ಘಟನೆ ಹಾಸನದ ಶಾಂತಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಮಾನವೀಯತೆ ಮರೆತ ಸಿಬ್ಬಂದಿಗಳು ಹೆರಿಗೆ ನೋವಿನಿಂದ ಆಸ್ಪತ್ರೆ ಆವರಣದಲ್ಲಿ ಗರ್ಭಿಣಿ ಮಗುವಿಗೆ ಜನನ ನೀಡಿದ್ದಾರೆ. ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಲ್ಲದ ಕಾರಣ ಆಸ್ಪತ್ರೆಯ ದಾಖಲಾತಿಗೆ ಒಪ್ಪದ ಸಿಬ್ಬಂದಿಗಳು. ಕೊರೋನಾ ಅಟ್ಟಾಸದಲ್ಲಿ ಇತ್ತ ಜೀವ ಉಳಿಸಿಕೊಳ್ಳಲು ಜನರು ಪರದಾಡುತ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ದಿನಸಿ ಖರೀದಿಗಾಗಿ ಜನರು ಸಾಲುಗಟ್ಟಿ ನಿಂತಿರೋದು ನಿಜಕ್ಕೂ ಆಶ್ಚರ್ಯವೆನಿಸುತ್ತದೆ. ಇದು ಇಂದು ಬೆಳಗ್ಗೆ ಜಯನಗರದ ಡಿಮಾರ್ಟ್ನಲ್ಲಿ ಕಂಡುಬಂದ ದೃಶ್ಯ. ದಿನಸಿ ಖರೀದಿಗಾಗಿ ಲಾಕ್ಡೌನ್ ಸಮಯದಲ್ಲೂ 10 ಗಂಟೆ ತನಕ ಪ್ರತಿದಿನ ಅವಕಾಶ ಮಾಡಿಕೊಟ್ರು. ಜನರು ಏನ್ ಪ್ರತಿದಿನ ಹಬ್ಬ ಆಚರಿಸ್ತಾರಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಸಾಮಾಜಿಕ ಅಂತರವಿಲ್ಲದೆ ಬೇಜವಾಬ್ದಾರಿತನ ತೋರಿಸುತ್ತಿದ್ದಾರೆ. ಬೆಳ್ಳಂ ಬೆಳಗ್ಗೆ ಡಿಮಾರ್ಟ್ನಲ್ಲಿ ಇಷ್ಟು ಜನ ಇದ್ರೂ ಅದನ್ನು ನಿಯಂತ್ರಿಸಲು ಯಾರೊಬ್ಬರೂ ಇಲ್ಲದಿರುವುದು ನಿಜಕ್ಕೂ ಲಾಕ್ಡೌನ್ಗೆ ಅವಮಾನ. ಈಗ ಇದಕ್ಕೆ ಚಿಕ್ಕಮಗಳೂರು ರೀತಿಯೇ ಹೊಸ ರೂಲ್ಸ್ ಫಾಲೋ ಮಾಡಬೇಕು ಅನಿಸುತ್ತೆ. ಹೌದು, ಚಿಕ್ಕಮಗಳೂರು ಕಾಫಿ ನಾಡಲ್ಲಿ ಹೆಚ್ಚುತ್ತಿರುವ ಕೊರೋನಾ ಕೇಸ್. ಕಠಿಣ ಲಾಕ್ಡೌನ್ಗೆ ಮುಂದಾದ ಜಿಲ್ಲಾಡಳಿತ. 4 ದಿನಗಳ ಕಾಲ ಕಾಫಿ ನಾಡು ಸಂಪೂರ್ಣ ಸ್ತಬ್ಧ. 20:10-24:00 ಸಂಪೂರ್ಣ ಲಾಕ್. ಅಂಗಡಿ ಮುಂಗಟ್ಟು ಎಲ್ಲಾ ಕ್ಲೋಸ್. ಹಾಲು ಮೆಡಿಕಲ್ ಓಪನ್ ಇರುತ್ತೆ, ನಡೆದೇ ಬರಬೇಕು. ವಾಹನಗಳಿಗೆ ಅನುಮತಿ ಇಲ್ಲ. 24:00 ಸುಮಾರು 200 ಮದುವೆಗೆ ಅನುಮತಿ ಪಡೆದಿದ್ದಾರೆ, 10 ಜನಕ್ಕಷ್ಟೇ ಅವಕಾಶ. 24:00 ಬಳಿಕ ಮದುವೆಗೆ ಅನುಮತಿ ಇಲ್ಲ, ಮುಂದೂಡುವಂತೆ ಮನವಿ. ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರದ ನಿರ್ಧಾರದಂತೆ 5 ಜನಕ್ಕಷ್ಟೇ ಅವಕಾಶ. ಹೊರ ಜಿಲ್ಲೆ ರಾಜ್ಯದವರು ಚೆಕ್ಪೋಸ್ಟ್ನಲ್ಲಿ ಸಂಪೂರ್ಣ ಮಾಹಿತಿ ನೀಡಬೇಕು. ಹೊರಗಿನಿಂದ ಬಂದವರು ಕಡ್ಡಾಯವಾಗಿ 14 ದಿನ ಕ್ವಾರಂಟೈನ್ ಆಗಬೇಕು. ಆಸ್ಪತ್ರೆಗೆ ಹೋಗುವವರು ದಾಖಲೆ ತೋರಿಸಬೇಕು. ಇನ್ನು ಚಿಕ್ಕಮಗಳೂರು ತರೀಕೆರೆಯಲ್ಲಿ ಜನ ಮಾತು ಕೇಳದೆ ಸುತ್ತುವವರನ್ನ ಎತ್ತಾಕೊಂಡು ಹೋಗಿ 14 ದಿನ ಕ್ವಾರಂಟೈನ್ ಮಾಡಿ ರೋಡ್ ರೋಮಿಯೋಗಳಿಗೆ ಹೊಸ ಪಾಠ ಹೇಳಿಕೊಡುತ್ತಿದ್ದಾರೆ. ನಿಜಕ್ಕೂ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಆದೇಶ ಬೇಕಾಬಿಟ್ಟಿ ಓಡಾಡುವುದನ್ನು ನಿಲ್ಲಿಸಲು ಸಹಾಯಕಾರಿಯಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ J3 TV ಕನ್ನಡ ಚಾನೆಲ್. ಜನರಿಗಾಗಿ ಜಾಗೃತಿಯ ಜಾಲ.